ನೀವೇನು ಯೋಚನೆ ಮಾಡ್ಬೇಡಿ ಇನ್ ಮೇಲಿಂದ ಗಜಗಾಮಿನಿ ಕಡೆಯವರು ನಿಮಗೆ ಯಾವ ತೊಂದ್ರೆನೂ ಮಾಡಲ್ಲ ಅವ್ಳು ಹಾಗೆಲ್ಲ ಸುಮ್ಮನೆ ಬಿಡೋ ಹೆಂಗ್ಸಲ್ಲಪ್ಪಾ ಅವಳು ಹೇಳಿದ್ದೆ ಮಾತು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ ಸೇಟು ಮತ್ತೆ ಕಾಲ್ ಮಾಡ್ತಿದ್ದಾನೆ ನೀವೇನು ಹೆದರ್ಕೋಬೇಡಿ ಸರ್ ರಿಸೀವ್ ಮಾಡಿ ಮಾತಾಡಿ ಹಲೋ ಸೇಟು ವೆಂಕಟೇಶ ಅದು ನೀನು ಕೊಟ್ಟಿರೋ ಸಾಲ ಸೇಟು ಎಷ್ಟು ಬಾಕಿ ಇದೆಯೋ ಎಲ್ಲನೂ ವಾಪಸ್ ಕೊಡ್ತೀನಿ ಬೇಡಪ್ಪ ಬೇಡ ಬೇಡ ಕೊಟ್ಟಿರೋ ಸಾಲ ಎಲ್ಲ ಚುಪ್ಟಾಗಿದೆ ಆ ಕರ್ಣ ಬಂದು ಎಲ್ಲ ಕ್ಲಿಯರ್ ಮಾಡಿ ಹೋಗಿದ್ದಾರೆ ಇನ್ನೀನು ನಮ್ಗೇನು ಕೊಡ್ಬೇಕಾಗಿಲ್ಲ ನಾವು ನಿನಗೆ ಏನು ತೊಂದರೆ ಕೊಡೋದಿಲ್ಲ ಆ ಕರ್ಣನಿಗೆ ತಪ್ಪಿಸ್ತಾ ಹೇಳ್ಬಿಡಪ್ಪ ಸರಿ ಸೆಟ್ ಅರು ಇಷ್ಟೊಂದು ಟೆನ್ಶನ್ ಮಾಡ್ಕೋತಾ ಇದೀಯಾ ಬರ್ತಾರ ಬಿಡು ಅಲ್ಲ ಭರತ್ ಕೂಡ ಕಾಲ ಕರೆಕ್ಟ್ ಆಗಿ ಮಾತಾಡ್ಲಿಲ್ಲ ಏನಾಯ್ತು ಅಂತ ಒಂಚೂರು ಅರ್ಥ ಆಗ್ತಾ ಇಲ್ಲ ನಂಗೆ ಭರತ್

ಸೂಪರ್ ಆಕ್ಷನ್ ಮೂವಿ ಇದ್ದಂಗೆ ಇತ್ತು ಏನ್ ಬಿಲ್ಡಪ್ ಏನ್ ಆಕ್ಷನ್ ನಮ್ಗೆ ಇವ್ರ ಸ್ಟೈಲೇ ಬೇರೆ ಆಗುತ್ತೆ ಆದ್ರೆ ಇನ್ನೇನ್ ಕ್ಲೈಮ್ಯಾಕ್ಸ್ ಶುರು ಆಗುತ್ತೆ ಅನ್ನೋ ಅಷ್ಟೊತ್ತರಲ್ಲಿ ಪಿಕ್ಚರ್ ಮುಗಿದೋಯ್ತು ಅಂತದೇನಾಯ್ತು ನಮ್ ಬಾಸು ಆ ಗಜಗಾಮಿನಿ ಮನೆಯನ್ನ ನೆಲಸಮ ಮಾಡ್ತೀನಿ ಅಂತ ಅರ್ಥ ಮೂರ್ ವರ್ಷ ಕರ್ಸ್ಕೊಂಡಿದ್ರು ಅಯ್ಯೋ ಮನೆ ಊರಿಸ್ಬಿಟ್ನಾ ಹೌದಾ ಕಾರಣ ಮನೆಯನ್ನ ಬೀಳ್ಸ್ಬಿಟ್ನಾ ಇಲ್ಲ ಡಾಟ್ ಇನ್ನೇನ್ ಮನೆ ಬೀಳ್ಸ್ಬೇಕು ಸಾಹಿತ್ಯ ಸಾಹಿತ್ಯವ್ರು ಬಂದು ಅಣ್ಣನ ತಡ್ದ್ಬಿಟ್ರು ಅವ್ರ ಮಾತು ಕೇಳಿ ಅಣ್ಣನೂ ಸುಮ್ನೆ ಆಗೋದ ಸಾಹಿತ್ಯ ಮಾತ್ ಕೇಳಿ ಕರ್ಣ ಸುಮ್ನ ಆಗ್ಬಿಟ್ನಾ ಹೌದತ್ತೆ ಅಣ್ಣ ಒಂದ್ಸಲ ನಿರ್ಧಾರ ಮಾಡಿದ್ರೆ ಯಾರ ಮಾತು ಕೇಳಲ್ಲ ಆದ್ರೆ ಇವತ್ತು ಸಾಹಿತ್ಯ ಅವ್ರ ಮಾತು ಕೇಳಿ ಸುಮ್ನೆ ಆಗೋದ ನಮಗೂ ಅದು ಆಶ್ಚರ್ಯ ಅನ್ಬಿಡ್ತು ಸಾಹಿತ್ಯ ಅವ್ರಿಟ್ ಕ್ಲೈಮ್ಯಾಕ್ಸ್ ಮಿಸ್ ಆಗೋಯ್ತು ಅಷ್ಟು ಅರ್ಜೆಂಟ್ ಅಲ್ಲಿ ಅರ್ಥ ನ ಕರೆಸ್ಕೊಂಡಿದ್ದು ಎಲ್ಲ ವೇಸ್ಟ್ ಆಗೋಯ್ತು ಸರ್ ನನಗಂತೂ ಕರುಣ ಸಾಹಿತ್ಯ ಅವ್ರ ಮಾತು ಕೇಳಿದ್ದು ಬಹಳ ಆಶ್ಚರ್ಯ ಆಗೋಯ್ತು ಇದಲ್ ಆಶ್ಚರ್ಯ ಏನು ಇಲ್ಲ ಬ್ರಹ್ಮಕುಮಾರ್ ಕರ್ಣ ಅವನ್ ಕೇರ್ ಮಾಡೋ ಜನರ ಮಾತನ್ನ ಯಾವತ್ತಿದ್ರೂ ಕೇಳ್ತಾನೆ ಎಷ್ಟೇ ಕೋಪ ಇದ್ರು ಅವ್ರ ಮಾತನ್ನ ಖಂಡಿತವಾಗ್ಲೂ ಕೇಳಿಸ್ಕೊತಾನೆ ಅದೇನೇ ಆಗ್ಲಿ ದೊಡ್ಡ ಅನಾಹುತ ಆಗತ್ ತಪ್ಪಲ್ಲ ಅಷ್ಟೇ ಸಾಕು ನಾನು ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ತೀನಿ ಆ ನಿನ್ ಸೌತಿ ಮಗ ಹೋಗಿದಿದ್ದು ಮನೆ ಹಾಲ್ ಕೆಲಸ ಮಾಡೋದಿಕ್ಕೆ ಅವನ್ ಬಗ್ಗೆ ಇಷ್ಟೆಲ್ಲ ಪುರಾಣ ಯಾಕೆ ಆಕಾಶನೇ ಕಳ್ಸಿ ತಲೆ ಮೇಲೆ ಬಿದ್ದಂಗೆ ಕೋಪ ಮಾಡ್ಕೊತಯ್ಯಕಾಶನೇ ಕಳ್ಸಿ ಕೆಳಗ್ ಬಿದ್ದಿದ್ರೆ ಅದನ್ನ ಮೇಲೆತ್ತಿ ಮನೆ ಮುಂದೆ ಚಪ್ರ ಹೇಗ್ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ಈ ಅವಮಾನನ ನನ್ನ ಕೈಲಿ ತೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ ಬಿಡಮ್ಮ ಆಗಿದ್ದಾಗೋಯ್ತು ಮರ್ತು ಬಿಡು ಅದನ್ನ ಮತ್ತೆ ಅವ್ರ ಸುದ್ದಿ ಹೋಗದೆ ಇದ್ರಾಯ್ತು ಮರೆಯುವಂತ ಗಾಯ ಅಲ್ರಿ ಆ ಕರ್ಣ ನನಗೆ ಮಾಡಿರೋದು ನನ್ನ ಸಾಮ್ರಾಜ್ಯದಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ಒಂದು ನಣನು ಹಾರಾಡೋದಿಲ್ಲ ಅಂತ ಹೆಮ್ಮೆಯಿಂದ ಇದ್ದೆ ನೋಡ್ ನೋಡ್ತಾ ಇದ್ದಾಗೆ ಆ ಕರ್ಣ ಮಾನಿತರ ನುಕ್ಕಿ ಮನೆಯೆಲ್ಲ ನಾಶ ಮಾಡ್ಬಿಟ್ಟ ಈ ಗಜಗಾಮಿನಿ ಒಂದು ಹುಡುಗನ ಎದುರಿಗೆ ಸೋತ್ಲು ಅಂದ್ರೆ ನನ್ಗೆ ಯಾರು ಮರ್ಯಾದೆ ಕೊಡ್ತಾರೆ ನನಗೆ ಯಾರು ಹೆದರ್ತಾರೆ ಅದಕ್ಕೆ ಏನ್ ಮಾಡಕ್ ಆಗುತ್ತೆ ಅಯ್ಯೋ ನೆನಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಬೆಂಕಿ ಮುರಿದಂಗ ಉರಿಯುತ್ತೆ ಆ ಕರ್ಣನ ಎದುರಿಗೆ ನಿಲ್ಲವ್ರು ಯಾರು ಇಲ್ವಾ ಇಲ್ವಾ ಅವನಿಗೆ ಮಣ್ಣು ಮುಗಿಸಕ್ಕೆ ಯಾರಿಂದಲೂ ಸಾಧ್ಯವಿಲ್ವಾ ಖಂಡಿತ ಖಂಡಿತ ಇಲ್ವೇ ಇಲ್ಲ ಆ ಕರ್ಣನನ್ನ ಎದುರಿಸೋದು ಸೋಲ್ಸೋದು ಯಾರೊಬ್ಂದನು ಸಾಧ್ಯನೇ ಇಲ್ಲ ಆದ್ರೆ ಒಂದು ಮಾತ್ರ ಕರ್ಣನನ್ನ ಸೋಲಿಸ್ಬೋದು ಅದು ಕಾಲ ಕಾಲ ಬಂದಾಗ ಕಲ್ಲೆ ಕರಗತ್ತಂತೆ ಇನ್ನು ಕರ್ಣ ಲೆಕ್ಕ ಆದ್ರೆ ನಾವೆಲ್ಲ ಕಾಲ ಬರೋವರೆಗೂ ತಾಳ್ಮೆಯಿಂದ ಕಾಯ್ಬೇಕು ಆ ಕಾಲ ಬಂದಾಗ ಗಜಗಾಮಿನಿಗೆ ನಾವು ಕೊಡಬೇಕಾಗಿರೋ ಹಣನ ನೀನ್ ವಾಪಸ್ ಕೊಟ್ಟೆ ಕಾರಣ ಅದೇನ್ ದುಡ್ಡು ಆದಷ್ಟು ಬೇಗ ನಿನ್ ಹಣ ವಾಪಸ್ ಕೊಟ್ಬಿಡ್ತೀವಿ ಅದೇನು ಬೇಕಾಗಿಲ್ಲ ಸರ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ ಇಲ್ಲ ಕರ್ಣ ನೀವ್ ನಮಗ್ ಸಹಾಯ ಮಾಡಿದಿರಾ ಅದ್ರ ಋಣ ನಮ್ಮ ಮೇಲಿದೆ ಹಣದ ಋಣನ ಇಟ್ಕೊಂಬಾರ್ದು ಅಂತ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು ಆದಷ್ಟು ಬೇಗ ನಾವ್ ನಿಮ್ಮ ಹಣ ವಾಪಸ್ ಕೊಡ್ತೀವಿ ಋಣದ ಮಾತೆಲ್ಲ ಯಾಕೆ ಸಾಹಿತ್ಯ ಹ್ಮ್ ಗೊತ್ತು ನೀವೆಂತ ಸ್ವಾಭಿಮಾನಿ ಅಂತ ಸರಿ ಆಯ್ತು ಹಣ ವಾಪಸ್ ಕೊಡಿ ಆದ್ರೆ ಅದಕ್ಕೆ ಯಾವ ಅರ್ಜೆಂಟು ಇಲ್ಲ ನಿಮಗ್ ಯಾವಾಗ ಸಾಧ್ಯ ಆಗುತ್ತೋ ಅವಾಗ ವಾಪಸ್ ಕೊಟ್ರೆ ಸಾಕು ಮತ್ತೆ ನಿಮ್ ಕಾಲೇಜ್ ಪಯಣ ಪ್ರಾರಂಭ ಆಗ್ತಿದೆ ಅಲ್ವಾ ಹೌದು ಅದ್ರ ಬಗ್ಗೆ ಯೋಚನೆ ಮಾಡಿ ಎಷ್ಟೇ ಕಷ್ಟ ಆದ್ರೂ ಯಾರು ಏನೇ ಹೇಳಿದ್ರು ಕಾಲೇಜ್ಗೆ ಹೋಗೋದನ್ನ ಮಾತ್ರ ನಿಲ್ಲಿಸ್ಬೇಡಿ ಅಂದ್ರೆ ನೀವು ಕಾಲೇಜ್ಗೆ ಹೋಗ್ಬೇಕು ಅನ್ನೋದು ನಿಮ್ ಚಿಕ್ಕಮ್ಮ ದೊಡ್ಡ ಕನ್ಸಲ್ವಾ ನಿಮ್ಮನ್ನ ಕಾಲೇಜ್ ಕಳಿಸ್ಬೇಕು ಅಂತ ಅವ್ರ ಆಸೆ ಪಟ್ಟಿದ್ದಾರೆ ಅಡ್ಮಿಷನ್ ಫಾರ್ಮ್ ಕೂಡ ಅವರೇ ಅವ್ರ ಕೈಯಾರ ತುಂಬಿಕೊಟ್ಟಿದ್ದಾರೆ ಸಾಹಿತ್ಯ ನೀವೇನಾದ್ರೂ ಕಾಲೇಜ್ ಹೋಗ್ಲಿಲ್ಲ ಅಂದ್ರೆ ಎಲ್ರಕ್ಕಿಂತ ಜಾಸ್ತಿ ದುಃಖ ಪಡೋದು ಅವ್ರೆ ಮೇಡಮ್ ಪಾಪ ನಮ್ ಸಾಹಿತ್ಯ ಮದ್ವೆ ಕಾರಣದಿಂದಾಗಿ ಬಂದ್ಬಿಡ್ತಲ್ಲ ನನ್ಗಂತೂ ಎಷ್ಟು ಬೇಜಾರಾಗಿತ್ತು ಸದ್ಯ ಈಗ ಮತ್ತೆ ಸೇರ್ಕೋತಾ ಇದ್ದಾಳಲ್ಲ ತುಂಬ ಸಂತೋಷ ಆಗ್ತಿದೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಿಮಗೆ ನಿಮ್ಮ ಓದಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ನಿಮ್ಮ ಚಿಕ್ಕಮ್ಮ ನೋಡ್ಕೋತಾರೆ ಸರಿ ನಾನು ನೀನು ಬರ್ತೀನಿ

ಏನು ತೊಂದರೆ ಆಗದಾಗ್ ನೋಡ್ಕೋಬೇಕಂತ ಆರ್ಡರ್ ಮಾಡ್ತಾನೆ ಕರ್ಣ ಆರ್ಡರ್ ಮಾಡಾಯ್ತು ಅದನ್ನ ಮಾಡದೇ ಇರೋ ಧೈರ್ಯ ಯಾರಿಗೂ ಇಲ್ಲ ಮತ್ ಮಾಡ್ದೆ ಹೋದ್ರೆ ಏನ್ ಮಾಡ್ಬೇಕು ಅಂತ ಅವನಿಗೆ ತುಂಬಾ ಚೆನ್ನಾಗೋ ನೀನೇನ್ ಬಾಲನಾ ಛೇ ಇಲ್ಲಪ್ಪ ನಾನು ಸಾಹಿತ್ಯಕ್ಕಂತಮ್ಮ ಅಷ್ಟೇ ಹೋಗೋ ಚೈಲ್ಡ್ ನೋಡಮ್ಮ ಹೇಗೆ ಆಡ್ಕೊಳ್ತಿದ್ದೇನೆ ಅವನಿಗೆ ಕರ್ಣನ ಕೃಪಾ ಕಟಾಕ್ಷ ಜಾಸ್ತಿ ಆಗ್ತಾ ಇದೆಗೂ ಆ ಕರ್ಣನ್ಗೂ ಏನ್ ಸಂಬಂಧ ಅವಮಾನದ ಸಂಬಂಧ ಕೋಪ ದ್ವೇಷದ ಸಂಬಂಧ ಸೇರಿನ ಸಂಬಂಧ ಸಂಬಂಧ ಏನ್ ಹೇಳ್ತಾ ಇದೆಯ ಪರಿನೋ ಈ ವಿಷಯದಲ್ಲಿ ನಾನು ನೀವು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ನಾನು ಅಷ್ಟೇ ನಿಮ್ ಹಾಗೆ ಆ ಕರ್ಣನಿಂದ ಅವಮಾನ ಅನುಭವಿಸ್ದು ನಿನಗೇನ್ ಮಾಡಿದಾನೆ ಅವನು ಕರ್ಣ ನನಗ್ ಮಾಡಿರೋ ಅವಮಾನದ ಮುಂದೆ ನಿಮಗ್ ಮಾಡಿರೋದು ಏನು ಇಲ್ಲ ನನ್ನ ಜೀವನನೇ ಹಾಳು ಮಾಡ್ದವನು ಆ ಕರ್ಣ ಮನೆ ಹೊರಗೆ ತಲೆ ಎತ್ಕೊಂಡು ಓಡಾಡದೆ ಇರೋ ಹಾಗೆ ಮಾಡ್ದು ಆ ಕರ್ಣ ಪ್ರತಿ ದಿನ ಪ್ರತಿ ಕ್ಷಣ ನೆಮ್ಮದಿನೆಲ್ಲ ಶಾಶ್ವತವಾಗಿ ಹಾಳು ಕರ್ಣ ಅವನ್ ಮೇಲೆ ಸೇರ್ ತೀರ್ಸ್ಕೊಳ್ಳೋದಕ್ಕೆ ಅವನ್ ಸೋಲೋದನ್ನ ನರಳಾಡೋದನ್ನ ನೋಡೋದಕ್ಕೆ ತುದಿಗಾದಲ್ಲಿ ಕಾಯ್ತಾ ಇದ್ದೀನಿ ನಾನು ನನ್ ಸಿಟ್ಟಿನ ಬೆಂಕಿಯಲ್ಲಿ ಅವನ್ ನಗು ದಗದಗ ಅಂತ ಬೂದಿ ಆಗ್ಬೇಕು ಸೋಲು ಭಯದಲ್ಲಿ ಅವನ್ನ ನಡಗೋದನ್ನ ನೋಡಿ ಕೇಕೆ ಹಾಕಿ ಶಿಳ್ಳೆ ಹಾಕಿ ಸಂಭ್ರಮಿಸ್ಬೇಕು ಅವನಿದ್ದ ನೆಮ್ಮದಿಯನ್ನ ಶಾಶ್ವತ ಹಾಳು ಮಾಡ್ಬೇಕು ಅದಕ್ಕೋಸ್ಕರ ಏನ್ ಬೇಕಾದ್ರು ಏನ್ ಬೇಕಾದ್ರು ಮಾಡೋದಕ್ಕೆ ನಾನ್ ರೆಡಿ ಇದ್ದೀನಿ ಆ ಕರ್ಣನ್ಗೆ ನಾನೊಬ್ಳೆ ಶತ್ರು ಅಂತ ತಿಳ್ಕೊಂಡಿದ್ದೆ ಆದ್ರೆ ಅವನು ತನ್ನ ತಲೆ ಮೇಲೆ ಚಪ್ಪಡಿ ಎಳೆಯಕ್ಕೆ ನೂರಾರು ಜನ ಶತ್ರುಗಳನ್ನ ಹುಟ್ಟಿಸ್ಕೊಂಡಿದ್ದಾನೆ ನಾನು ನೀನು ಬೇರೆ ಬೇರೆಯಾಗಿ ಸೋತಿರಬಹುದು ಆದ್ರೆ ನಾವೀಗ ಇಬ್ರು ಕೈ ಜೋಡಿಸಿದ್ರೆ ಆ ಕರ್ಣನಿಗೆ ಸರಿಯಾಗಿ ಮಣ್ಣುಗಿಸಬಹುದು ಇದಕ್ಕೆ ನೀನೇನಂತೀಯ ಅದಕ್ಕೆ ಅಲ್ವಾ ನಿಮ್ಮನ್ನ ಹುಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿರೋದು ತನ್ನ ಸೋಲ್ಸೋದಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ ಅಂತ ಮೆರೀತಾ ಇದನ್ನೆ ಆ ಕರ್ಣ ಆದ್ರೆ ಕಾಡ ಸಿಂಹ ಕೂಡ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಒಂದು ಬಾಣ ಬಿದ್ರೆ ಸಾಯುತ್ತೆ ಅಂತ ಆ ಕರ್ಣ ಗೊತ್ತಿಲ್ಲ ಬಾಣ ರೆಡಿ ಇದೆ ಸರಿಯಾದ ಸಮಯ ಕಾದು ಸರಿಯಾದ ಜಾಗಕ್ಕೆ ಬಾಣ ತಗಿಲ್ಬೇಕಷ್ಟೆ ಕರ್ಣ ಎಲ್ಲ ಹೋಗ್ಬಿಟ್ಟಿದ್ದೆ ಕರ್ಣ ನೀನು ಸಿಂಚುನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ ಆಮೇಲೆ ನೋಡಿದ್ರೆ ಅವಳನ್ ಮಧ್ಯದಲ್ಲೇ ಬಿಟ್ಟು ನೀನೆಲ್ಲೋ ಹೊರಟ್ಬಿಟ್ಟಿ ಅಂತೆ ಯಾಕೆ ಹೀಗ್ ಮಾಡ್ದೆ ಕರ್ಣ ಸಿಂಚು ಎಷ್ಟು ಬೇಜಾರ್ ಮಾಡ್ಕೊಳಲ್ವಾ ಸಾರಿ ಅತ್ತೆ ಅದು ಸಾಹಿತಿ ಅವ್ರಿಗೇನೋ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಸಿಂಚುನ ಮನೆಗೆ ಕಳ್ಸಿ ನಾನು ಅಲ್ಲಿಗೆ ಹೋಗ್ಬೇಕಾಯ್ತು ಹೀಗ್ ಕೇಳ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೊಳ್ಬೇಡ ಕರ್ಣ ಆದ್ರೆ ನಿನ್ಗೆ ಸಿಂಚನಕ್ಕಿಂತ ಸಾಹಿತ್ಯ ಅವಳ ಪ್ರಾಬ್ಲಮ್ ಹೆಚ್ಚಾಗೋಯ್ತಾ ಪಾಪ ಸಿಂಚು ಎಷ್ಟೊಂದು ಆಸೆ ಇಟ್ಕೊಂಡಿದ್ಲು ನಿನ್ ಜೊತೆ ಶಾಪಿಂಗ್ ಹೋಗಬೇಕು ಅಂತ ಶಾಪಿಂಗ್ ಇವತ್ತನ ನಾಳೆ ಹೋಗ್ಬೋದಲ್ಲ ಅತ್ತೆ ಆದ್ರೆ ಸಾಹಿತ್ಯ ಅವ್ರಿಗಾಗಿರೋ ತೊಂದ್ರೆ ನಾನು ಈಗಲೇ ಬಗೆಹರಿಸಬೇಕಾಗಿತ್ತು ಹಾಗಾಗಿ ನಾನು ಹೋಗ್ಬೇಕಾಯ್ತತೆ ಇನ್ನು ನನ್ ಸಿಂಚುಗೆಲ್ಲ ಹೇಳಿದೀನಿ ಅವಳೇನ್ ಬೇಜಾರ್ ಮಾಡ್ಕೊಂಡಿಲ್ಲ ಅಲ್ಲ ಕಾರಣ ಯಾರೋ ನಿನ್ನ ಮನೆ ಪರಿಚಯ ಆಗಿದ್ದ ಹುಡ್ಗಿಗೋಸ್ಕರ ನೀನು ಇಷ್ಟೊಂದು ರಿಸ್ಕ್ ತಗೊಳ್ಳೋದು ಸರಿನೇನಪ್ಪ ನೇನಪ್ಪ ಸಾಹಿತ್ಯ ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು ಅವ್ರಿಗೋಸ್ಕರ ಇಷ್ಟ ಅಲ್ಲ ನಾನು ಎಂತ ರಿಸ್ಕ್ ತಗೊಳಕಾದ್ರು ರೆಡಿ ಇದ್ದೀನಿ ಏನ್ ಬೇಕಾದ್ರೂ ಮಾಡ್ತೀನಿ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಯಾರೇ ಪ್ರಯತ್ನ ಪಟ್ರು ಅವ್ರಕ್ ಸರಿಯಾಗಿ ಉತ್ತರ ಕೊಟ್ಟೆ ಕೊಡ್ತೀನಿ ಯಾಕಂದ್ರೆ ಅತ್ತೆ ಅವ್ರ ಬದುಕು ಹಾಳಾಗ್ದಿರೋ ಹಾಗೆ ಕಾಪಾಡೋ ಜವಾಬ್ದಾರಿ ನನ್ನ ಮೇಲಿದೆ ಆದ್ರೂ ಕರ್ಣ 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 ಎಷ್ಟೊತ್ತಿಗ್ ಬಂದೆ ಸಾಹಿತ್ಯ ಏನೋ ತೊಂದರೆ ಆಗಿತ್ತಂತಲ್ಲ ಎಲ್ಲ ಬಗೆಹರಿತ ಹೌದಮ್ಮ ಎಲ್ಲ ಬಗೆಹರಿದ ಇನ್ಮೇಲೆ ಅವ್ರಿಗೆ ಯಾವ ತೊಂದ್ರೆನೂ ಆಗಲ್ಲ ಅಮ್ಮ ಇನ್ನೊಂದು ಒಳ್ಳೆ ಸುದ್ದಿ ಇದೆ ಏನ್ ಗೊತ್ತಾ ಅವರು ಮತ್ತೆ ಕಾಲೇಜ್ಗೆ ಹೋಗ್ತಾ ಇದಾರೆ ಮದುವೆ ಕಾರಣಕ್ಕೆ ಅವ್ರು ಓದ ಅರ್ಧಕ್ಕೆ ನಿಂತಿತ್ತು ಈಗ ಅವ್ರು ಮತ್ತೆ ಓದ್ ಮುಂದುವರ್ಸ್ತಿದ್ದಾರೆ ಕಾಲೇಜ್ ವಾತಾವರಣ ಸ್ನೇಹಿತರು ಪಾಠ ಅಂತ ಅವ್ರಿಗೊಂದಷ್ಟು ನೆಮ್ಮದಿ ಸಿಗುತ್ತೆ ಅವ್ರ ಮನ್ಸಲ್ಲಿದ್ದ ನೋವು ಸ್ವಲ್ಪನಾದ್ರೂ ಕಮ್ಮಿ ಆಗತ್ತ ನಿಜವಾಗ್ಲೂ ಬಗ್ಗೆ ಹೆಮ್ಮೆ ನೀನ್ ಗೌರವಿಸೋ ಪ್ರೀತಿಯಿಂದ ನೋಡೋ ಯಾವ್ದೋ ವ್ಯಕ್ತಿಗೆ ಏನಾದ್ರು ತೊಂದರೆ ಆದ್ರೆ ನೀನ್ ಅವ್ರತಿಯೇ ತೊಂದರೆ ಆಗದಿರೋ ಹಾಗೆ ನನ್ ಕರ್ತವ್ಯ ಮಾಡ್ತಾ ಇದೀನಿ ಅಷ್ಟೇ ಅಮ್ಮ ಇದ್ರಲ್ಲಿ ವಿಶೇಷತೆ ಏನು ಇಲ್ಲ ಗುಡ್ ಸುಸ್ತಾಗಿದೆ ಅನ್ಸುತ್ತೆ ಹೋಗಿ ರೆಸ್ಟ್ ಮಾಡು ಕಾಫಿನ ರೂಮ್ಗೆ ಕಳಿಸ್ಕೊಡ್ತೀನಿ 아, 아빠 엄마 ಸಾಹಿತ್ಯ ಬಂದಿದ್ಯಾ ಊಟ ಮಾಡುತ್ತೆ ಇಲ್ಲ ಮೇಡಮ್ ಪರವಾಗಿಲ್ಲ ನಾಳೆಯಿಂದ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಇದು ಸಾಧ್ಯ ಆಗಿದ್ದು ನಿಮ್ಮಿಂದ ತಾಯ ಮಾಡದೆ ಇದ್ರೆ ಮತ್ತೆ ಕಾಲೇಜ್ ಹೋಗೋ ನಿರ್ಧಾರನೇ ಮಾಡ್ತಿರ್ಲಿಲ್ಲ ಅದಕ್ಕೆ ಕಾಲೇಜ್ ಹೋಗೋ ಮೊದಲು ನಿಮ್ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ ನೋಡು ಸಾಹಿತ್ಯ ನಾಳೆ ನಿನ್ ಬದುಕಲಿ ಹೊಸ ಅಧ್ಯಾಯ ಶುರು ಆಗ್ತಿದೆ ಯಾವತ್ತು ಮಧ್ಯದಲ್ಲಿ ನಿಂತೋಗಿರೋ ದಾರಿ ಮತ್ತೆ ತರುತ್ಕೊಳ್ತಾ ಇದೆ ನೀನು ತುಂಬಾ ಅದೃಷ್ಟವಂತೆ ಮಾ ಬದುಕು ತುಂಬಾ ಅಪರೂಪಕ್ಕೆ ಎರಡು ಅವಕಾಶ ಕೊಡತ್ತೆ ಎಷ್ಟೋ ಜನರಿಗೆ ಬದುಕಿನ ಕೆಲವು ದಾರಿಗಳು ಒಮ್ಮೆ ಮುಚ್ಚೋದ್ರೆ ಮತ್ತೆ ತೆರೆಯೋದಿಲ್ಲ ನೀವ್ ಯಾವತ್ತೂ ನಿಮ್ಮ ಬದುಕಿನ ಬಗ್ಗೆ ನನ್ನ ಹತ್ರ ಹೇಳಿಕೊಂಡೇ ಇಲ್ಲ ಮೇಡಮ್ ಆದ್ರೆ ನನಗ್ ಗೊತ್ತು ನೀವ್ ಯಾವುದೋ ಒಂದ್ ದೊಡ್ಡ ನೋವನ್ನ ಮನಸಲ್ಲೇ ಬಚ್ಚಿಟ್ಕೊಂಡು ಹೊರಗಡೆ ನಗ್ನಗ್ತಾ ಇದರ ಅಂತ ಹಿಂದಿನ ಬದುಕಿನ ಸಂಗತಿಗಳನ್ನ ಯಾವತ್ತೂ ಹೇಳ್ಕೊಂಡಿಲ್ಲ ನನ್ನ ಹತ್ರ ಹಿಂದಿನ ಬದುಕಿನ ಸಂಗತಿಗಳು ಬರೀ ಸಂಗತಿ ಅಲ್ಲಮ್ಮ ಅದು ನನ್ನ ಜೀವನ ಆ ಬದುಕು ಪ್ರತಿದಿನ ಚಂದದ ಕನಸು ಬೀಳೋ ಹಾಗೆ ನನ್ನ ಮನಸ್ಸಲ್ಲಿ ಕೂತಿದೆ ಸಾಹಿತ್ಯ ಆ ಕನಸಿನ ಜಗತ್ತಿಗೆ ನನ್ನ ಹಿಂದಿನ ಬದುಕಗೆ ಮತ್ತೆ ಓಡೋಗ್ಬೇಕು ಅಂತ ನಂಗೆ ಯಾವಾಗ್ಲೂ ಅನ್ಸುತ್ತೆ ಯಾಕೆಂದ್ರೆ ಯಾಕೆಂದ್ರೆ ಒಬ್ಳ ತಾಯಿಗೆ ತನ್ನ ಮಗನ್ ಜೊತೆ ಬದುಕೋಕ್ಕಿಂತ ದೊಡ್ಡ ಖುಷಿ ಏನಿರತ್ತೆ ಹೇಳ ಹಾಗೇನೆ ಹೆತ್ತು ಮಗನಿಂದ ದೂರ ಇರೋಂತ ದೊಡ್ಡ ನೋವು ನೋವು ಸಾಧ್ಯನೇ ಇಲ್ಲ ಏನ್ ಹೇಳ್ತಿದಿರ ಮೇಡಮ್ ನೀವು ನಿಮಗೊಬ್ಬ ಮಗ ಇದ್ದಾನ ಎಲ್ಲಿದ್ದಾನೆ ಏನ್ ಮಾಡ್ತಿದ್ದಾನೆ